ಎರಡನೇದು ಆರಂಭದಲ್ಲೇ ಹೇಳಿದ್ದು, ಮಂದಿರಗಳು ಸ್ವಾಸ್ಥ್ಯದ ಸಂಕೇತ ಅಂತ. ದುರದೃಷ್ಟ ಏನು ಅಂತಂದ್ರೆ, ನೀವು ಸುಮ್ಮನೆ ದಾವಣಗೆರೆ ಒಂದು ಸರ್ವೆ ಮಾಡಿ ನೋಡಿ, ನಾನು ದಾರಿಯಲ್ಲಿ ಬರಬೇಕಾದ್ರೆ ನೋಡ್ಕೊಂಡು ಬಂದೆ, ನಾವು ಒಂದು ದೇವಸ್ಥಾನದ ಬೋರ್ಡ್ ಅನ್ನ ತುಂಬಾ ದೊಡ್ಡದಾಗಿ ಹಾಕ್ತೀವಿ, ಇಲ್ಲೊಂದು ದೇವಸ್ಥಾನ ಇದೆ ಬನ್ನಿ ಅಂತ ವೆಲ್ಕಮ್ ಮಾಡ್ಲಿಕ್ಕೆ. ದಾವಣಗೆರೆ ಎಂಟ್ರೆನ್ಸ್ ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಅಂತ ದೊಡ್ಡದಾಗಿ ಬರುತ್ತೆ, ದೊಡ್ಡದಾಗಿ ಒಟ್ಟಿ. ನನಗೆ ಅನ್ಸುತ್ತೆ ರಾತ್ರಿ ಲೈಟಿಂಗ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಅದಕ್ಕೆ. ಅದು ಹೆಮ್ಮೆಯ ಸಂಗತಿ ಅಂತ. ಯಾರು ಕ್ಯಾನ್ಸರ್ ಆಸ್ಪತ್ರೆ ಇರೋ ತಪ್ಪು ಅಂತ ಹೇಳಲ್ಲ. ನೀವು ದಾವಣಗೆರೆಯಲ್ಲೊಂದು ಸರ್ವೆ ಮಾಡಿದ್ರೆ ಕಳೆದ 10 ವರ್ಷಗಳಲ್ಲಿ ಇಲ್ಲಿ ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಗಿವೆ, ನೀವು ಲೆಕ್ಕ ಹಾಕಿದ್ರೆ ಗಾಬರಿ ಆಗ್ತೀರ. ನಾನು ಶಿವಮೊಗ್ಗದಿಂದ ಮೊನ್ನೆ ತಾನೇ ಬರ್ತಿದ್ದೀನಿ, ಅರುಣ್ರು ಇಲ್ಲಿದ್ದಾರೆ. ಶಿವಮೊಗ್ಗನ ಒಂಥರ ಹೆಲ್ತ್ ಹಬ್ ಮಾಡಬೇಕು ಅಂತಿದ್ದಾರೆ. ಮಣಿಪಾಲ ಹೆಂಗಾಗಿದೆಯೋ ಹಂಗೆ ಶಿವಮೊಗ್ಗ ಆಗಬೇಕು ಅನ್ನೋ ಪ್ರಯತ್ನ ವ್ಯಾಪಕವಾಗಿ ನಡೆದಿದೆ. ಹಾಸ್ಪಿಟಲ್ಗಳ ಮೇಲೆ ಹಾಸ್ಪಿಟಲ್ ಬರ್ತಿದೆ. ಮಣಿಪಾಲ ಅಫ್ಕೋರ್ಸ್ ಹೆಲ್ತ್ ಹಬ್. ನಮ್ಗೆ ಬೆಂಗಳೂರಿನಲ್ಲಿ ಎಷ್ಟು ಆಸ್ಪತ್ರೆಗಳು, ಎಡವಿದ್ರೆ ಸಿಗುವಷ್ಟು ಆಸ್ಪತ್ರೆಗಳಿವೆ. ಆಸ್ಪತ್ರೆಗಳು ಜಾಸ್ತಿ ಆಗಿದ್ರ ಬಗ್ಗೆ ಪ್ರಶ್ನೆ ಇಲ್ಲ, ಪ್ರಶ್ನೆ ಅದಿರ್ಬೇಕಿತ್ತು ನಮ್ಗೆ. ಇಷ್ಟ ಆಸ್ಪತ್ರೆ ಯಾಕಪ್ಪ ಆಯ್ತು, ಎಷ್ಟು ಆರೋಗ್ಯವಂತರು ನಾವು, ಯಾಕೆ ಆಸ್ಪತ್ರೆ ಜಾಸ್ತಿ ಆಯ್ತು ಅಂತ ಜನ ಪ್ರಶ್ನೆ ಕೇಳೋದಿಲ್ಲ. ಮಂದಿರ ಯಾಕಿಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. ಯಾರಿಗೂ ತೊಂದರೆ ಕೊಡದೆ ಎಲ್ರಿಗೂ ಒಳ್ಳೇದು ಮಾಡೋ ಪ್ರಯತ್ನ ಇರುವ ಮಂದಿರಗಳು ಯಾಕೆ ಜಾಸ್ತಿ ಅಂತ ಪ್ರಶ್ನೆ ಕೇಳ್ತಾರೆ. ಇನ್ಫ್ಯಾಕ್ಟ್ ಯಾವ ಊರಿನಲ್ಲಿ ಮಂದಿರಗಳು ಜಾಸ್ತಿ ಆಗಿದೆಯೋ ಆ ಊರಿನಲ್ಲಿ ನೆಮ್ಮದಿ ಶಾಂತಿ ಹೆಚ್ಚುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹೀಗಾಗಿ ನನಗನ್ಸೋದು ಭಾರತದ ದೃಷ್ಟಿಕೋನ ಅಥವಾ ಭಾರತದ ಐಕಾನ್ಗಳು ಅಂತ ಏನಾದರೂ ಇದ್ರೆ ಅದು ಮಂದಿರಗಳ ಮೂಲಕವೇ ಆಗಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನಾನು ಭಾವಿಸೋದು. ಹೀಗಾಗಿ ಮಂದಿರಗಳು ಹೆಚ್ಚಾದ್ರೆ ಬೇಜಾರು ಮಾಡ್ಕೊಳ್ಳೋದು ಬೇಡ, ಆಸ್ಪತ್ರೆಗಳು ಕಡಿಮೆ ಆದ್ರೆ ಖುಷಿ ಪಡೋಣ, ಮಂದಿರಗಳು ಹೆಚ್ಚಾದ್ರೆ ಆನಂದಿಸುವಂತ ವಾತಾವರಣವು ನಿರ್ಮಾಣ ಆಗಲಿಂತ. ಹಂಗಂತ ಆಸ್ಪತ್ರೆಗೆ ಅದರದೇ ಆದ ಕೆಲಸ ಇದೆ. ಆಸ್ಪತ್ರೆ ಟ್ರೀಟ್ ಮಾಡುತ್ತೆ, ಕೈ ಮುರಿದು ಹೋದ್ರೆ ಆಸ್ಪತ್ರೆ ಟ್ರೀಟ್ ಮಾಡುತ್ತೆ, ಆದ್ರೆ ಹೃದಯ ಮುರಿದು ಹೋದ್ರೆ ಟ್ರೀಟ್ ಮಾಡ್ಲಿಕ್ಕೆ ಮಂದಿರನೇ ಬೇಕು. ನಿಮಗೆ ನಿಮ್ಮ ಮಗುವಿಗೆ ಅದಕ್ಕೆ ಬೇಕಾಗಿರುವಂತ ಬುದ್ಧಿಯನ್ನ ಕೊಡ್ಲಿಕ್ಕೆ ಸ್ಕೂಲ್ ಇದೆ, ಆದ್ರೆ ಅದರ ಮನಸ್ಸನ್ನ ಹಿಡಿತಕ್ಕೆ ತಂದುಕೊಳ್ಳಿಕ್ಕೆ ಏನಾದ್ರೂ ಬೇಕು ಅಂದ್ರೆ ಅದು ದೇವಸ್ಥಾನವೇ ಆಗಬೇಕು ಅಂತ, ಬೇರೆಲ್ಲಿದ್ರೂ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಭಿನ್ನ ಕರ್ತವ್ಯ ಹೇಗಿದೆಯೋ ಹಾಗೆ ದೇವಸ್ಥಾನಕ್ಕೂ ಅದರದೇ ಆದ ಕರ್ತವ್ಯ ಇದೆ. ಹೀಗಾಗಿ ಯಾರ್ಯಾರು ದೇವಸ್ಥಾನದ ಧರ್ಮದರ್ಶಿಗಳಿದ್ದೀರೋ, ಯಾರ್ಯಾರು ಅರ್ಚಕರಿದ್ದೀರೋ, ಯಾವತ್ತೂ ತಲೆ ತಗ್ಗಿಸಿ ನಿಲ್ಲಬೇಕಾದವರಲ್ಲ. ಏನ್ ಹೇಳಬೇಕು ಅಂತಂದ್ರೆ, ಈ ದೇವಸ್ಥಾನದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ನಾನು ನಿಂತಿದ್ದೀನಿ. ಇವತ್ತು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಒಂದಿನ ಅರ್ಥ ಆದಾಗ ನನಗೊಂದು ನಮಸ್ಕಾರ ಮಾಡ್ತೀರಾ ಗೊತ್ತಿದೆ ಅಂತ ಧೈರ್ಯವಾಗಿ ನಿಲ್ಬೇಕಾಗಿರುವಂತ ಹೊತ್ತು ಅಂತ ನನಗೆ ಅವತ್ತು ಅನ್ಸುತ್ತೆ. ಇದರ ಜೊತೆಗೆ ಇವತ್ತು ಈ ಮಂದಿರ ಸ್ವಾಸ್ಥ್ಯದ ಸಂಕೇತ ಆಗಬೇಕು ಅಂತಂದ್ರೆ ಆಗ್ಬೇಕಾಗಿರೋ ಒಂದು ಅಗತ್ಯ ಏನು ಅಂದ್ರೆ, ಈ ಮಂದಿರ ಕಿತ್ತುಕೊಳ್ಳುವ ಜಾಗ ಆಗದೆ ಮಂದಿರ ಕೊಡುವ ಜಾಗವಾಗಿ ಕನ್ವರ್ಟ್ ಆಗಿ ಪ್ರಯತ್ನ ಪಡಬೇಕು ಅಂತ. ನಮ್ಮ ಮಂದಿರಗಳು ಹೆಂಗಾಗಿವೆ ಅಂತಂದ್ರೆ, ಒಳಗೆ ಹೋದ ತಕ್ಷಣ ಕಿತ್ಕೊಳ್ಳಕ್ಕೆ, ನಾನ್ ನಿಮ್ ಮಂದಿರಗಳು ಅಂತ ಹೇಳ್ತಿಲ್ಲ, ಜನರಲಿ ದೊಡ್ಡ ಮಂದಿರ ಅಂದ ತಕ್ಷಣ ಒಂದಷ್ಟನ ನಿಂತ್ಕೊಂಡು ಇಲ್ಲೊಂದು ಕೊಡಿ, ಇಲ್ಲೊಂದು ದುಡ್ಡು ಕೊಡಿ, ಇದಕ್ಕೊಂದು ದುಡ್ಡು ಕೊಡಿ ಅಂತ ಹೆಂಗ್ ಎಳಿತಾರೆ ಅಂತಂದ್ರೆ, ದೇವಸ್ಥಾನ ಇರೋದು ಕೂಡ ಒಂದು ಕಮರ್ಷಿಯಲ್ ಆಕ್ಟಿವಿಟಿಗೆ ಅನ್ಸುತ್ತಲ್ಲ, ಆಗ ನಿಜವಾದ ಸಮಸ್ಯೆ ಶುರುವಾಗುತ್ತೆ. ನಮ್ ದೇವಸ್ಥಾನಗಳು ಹೆಂಗಾಗಬೇಕು ಅಂತಂದ್ರೆ, ಅದರ ಪಾವಿತ್ರ್ಯ ಹೆಂಗಿರ್ಬೇಕು ಅಂತಂದ್ರೆ, ಅಲ್ಲಿರೋ ವಾತಾವರಣ ಹೆಂಗಿರ್ಬೇಕು ಅಂತಂದ್ರೆ, ಅಲ್ಲಿಗೆ ಬಂದೊಂದು 5 ನಿಮಿಷ ಕೂತ್ ಹೋಗ್ಬಿಟ್ರೆ, ಅಬ್ಬಾ ಇವತ್ತಿಂದ ಇಡೀ ದಿನದ ಆಯಾಸ ಪರಿಹಾರ ಆಗ್ಬಿಡುತ್ತಪ್ಪ ಅನ್ನುವಂತರದ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ನಮ್ಮದಾಗಬೇಕು ಅಂತ. ಹೀಗಾಗಿ ದೇವಸ್ಥಾನಕ್ಕೆ ಹೋದಾಗ ಏನ್ ಹೇಳ್ತಿದ್ರು ಗೊತ್ತಾ ನಮ್ಗೆಲ್ಲ, ಮೊದಲು ದೇವರ ದರ್ಶನ ಮಾಡು, ಆರತಿ ತಗೋ, ತೀರ್ಥ ತಗೋ, ಒಂದ್ ಪ್ರದಕ್ಷಿಣೆ ಮಾಡು, ಒಂದ್ ಸ್ವಲ್ಪ ಕೂತ್ಕೋ ಅಂತ. ಕೂತ್ಕೊಳ್ಳೋದು ಯಾಕೆ ಅಂತಂದ್ರೆ, ಆ ದೇವಸ್ಥಾನದಲ್ಲಿ ಒಂದು ವಾತಾವರಣ ಇರುತ್ತಲ್ಲ, ಆ ವಾತಾವರಣ ನಿನ್ನ ಮನಸ್ಸನ್ನ ಪ್ರಫುಲ್ಲಿತಗೊಳಿಸ್ಲಿ, ಇಡೀ ದಿನಕ್ಕೆ ಬೇಕಾಗಿರುವಂತ ಎನರ್ಜಿಯನ್ನ ಅಲ್ಲಿ ತಗೊಂಡ್ ಬಾ ಅಂತ. ನಾವು ಕೂತ್ಕೊಳ್ಳೋದು ಪುರುಸುತ್ತಿಲ್ಲದ ಜನ ಬಹಳ ಜನ ಬರ್ತಾರೆ, ಅವ್ರು ಹೆಂಗ್ ಕೂತ್ಕೊಳ್ತಾರೆ ನೋಡ್ಬೇಕು. ನಾವು ಹಂಗೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ ಕೂತ್ಕೋಬೇಕು ಅಂತ ಹೇಳಿ ಒಂದು 10 ನಿಮಿಷ ಕೂತ್ಕೋ ಅಂತ, ನಮ್ಗದೊಂದು ರಿಚುವಲ್ ಅದು. ಅಲ್ಲಿ ಹೋಗಿ ಜಗಲಿ ಮೇಲೆ ನಿಂಗ್ ತಾಕಿಸಿ ಇದನ್ನ ಎತ್ತರ ಬಂದು ಓಡೋದಪ್ಪ, ನಮ್ಮೊಂದು ರಿಚುವಲ್ ಆಗಿದೆ ಅದು. ನಾವು ಕುಂಡಿನ 1 ನಿಮಿಷ ತಾಕಿಸಬೇಕಲ್ಲಿ, ಅದು ತಾಕಿಸೋದಷ್ಟೇ, 1 ನಿಮಿಷ ಕೂತ್ಕೊಳ್ಳೋದಷ್ಟೇ ಅಲ್ಲ, ಬಟ್ ಅಂತ ತಾಕಿಸಿ ಎದ್ದು ಓಡಿದ ಅಂತ. ಇಷ್ಟು ಅರ್ಜೆಂಟ್ ಇದ್ದು ಆ ದೇವಸ್ಥಾನದಿಂದ ಹೋಗಿ ಪಡ್ಕೊಳ್ಳೋದು ಏನು ಅಂತ ಗೊತ್ತಿಲ್ಲ ಅಂತ. ನಾವು ಯಾವ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಂದ್ರೆ, ನಮ್ಮ ಸಮಾಜದವರು ಅಷ್ಟೇ ಅಲ್ಲದೆ ಅನ್ಯ ಸಮಾಜದವರು ಕೂಡ ನಮ್ಮ ಮಂದಿರಕ್ಕೆ ಬರುವಾಗ ಏನ್ ಸುಂದರವಾಗಿರುವಂತ ವಾತಾವರಣ ಇದೆ,
ಒಂದ್ 10 ನಿಮಿಷ ಕೂತ್ಕೋಬೇಕು ಅನ್ಸುತ್ತಪ್ಪ ಇಲ್ಲಿ ಬಂದ್ರೆ ಅಂತ ಯಾವಾಗ ಅನ್ಸುತ್ತಲ್ಲ ಆಗ ಧರ್ಮದರ್ಶಿಗಳು ತಮ್ಮ ಕರ್ತವ್ಯವನ್ನ ಸ್ಪಷ್ಟವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಮಂದಿರಗಳ ಜವಾಬ್ದಾರಿ ಬಹಳ ದೊಡ್ಡದ್ದು ಮಿತ್ರರೇ. ಎಷ್ಟು ದೊಡ್ಡದ್ದು ಅಂತಂದ್ರೆ ಈಗಾಗಲೇ ಮಂದಿರಗಳು ಏನೇನ್ ಮಾಡಬೇಕು ಅನ್ನೋದನ್ನ ರವಿಶಂಕರ್ ಜಿ ತಮ್ಮ ಮಾತುಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಮಂದಿರ ಮಾಡಬೇಕಾಗಿರುವಂತ ಅತ್ಯಂತ ಪ್ರಮುಖವಾದ ಕೆಲಸ ಫೇತ್ ಇನ್ ಗಾಡ್ ಹುಟ್ಟಿಸ್ಬೇಕು. ದೇವರ ಒಂದು ವಿಶ್ವಾಸವನ್ನ ದೃಢಗೊಳಿಸ್ತಾ ಹೋಗ್ಬೇಕು. ನಮ್ಗೆಲ್ರಿಗೂ ದೇವರು ಹೆಂಗಾಗಿದ್ದಾರೆ ಅಂತಂದ್ರೆ ಒಂದು ಬಿಸ್ನೆಸ್ ಆಗಿದ್ದಾರೆ. ನನ್ಗೆ ಬಹಳ ಜನ ಬಂದು ಹೇಳೋದಕ್ಕೆ ಕೇಳುವಾಗ ನಗು ಬರ್ತಿರುತ್ತೆ, ನನಗೆ ಈ ಸಲ ನನ್ನ ಮಗಳಿಗೆ ಗಂಡು ಹುಡುಕಿ ಕೊಟ್ರೆ ನಿನಗೊಂದು ಚಿನ್ನದ ಓಲೆ ಮಾಡಿಸ್ಕೊಡ್ತೀನಿ. ಯಾರಿಗಿರ್ಬೇಕು ಚಿನ್ನದ ಓಲೆ? ವಾಸವಿ ಮಾತೆಗೆ ಮದುವೆ ಆಗೋದಿದ್ರೆ ರಾಜನನ್ನೇ ಮದುವೆ ಆಗ್ಬೋದಿತ್ತು. ಹೌದೋ ಇಲ್ವೋ? ನೀವು ಚಿನ್ನ ಅವಳಿಗೆ ಕೊಟ್ಟು ಏನ್ ಮಾಡ್ತೀರಿ? ರಾಜನ ವೈಭವವನ್ನ ಧಿಕ್ಕರಿಸಿ ಸಮಾಜದ ಒಳಿತಿಗೋಸ್ಕರ, ಜಗತ್ತಿನ ಒಳಿತಿಗೋಸ್ಕರ ತನ್ನವರೊಂದಿಗೆ ಪ್ರಾಣತ್ಯಾಗಕ್ಕೆ ಸಿದ್ಧವಾಗಿದ್ದ ಮಹಾಬಾಯಿ ಮುಂದೆ ನಾನು ಹೋಗಿ ನೀನ್ ನನ್ನ ಮಗಳಿಗೆ ಗಂಡು ಕೊಡು, ನನ್ ಚಿನ್ನ ಕೊಡ್ತೀನಿ ಅಂದ್ರೆ ಏನಂತ ಹೇಳಿದೆ? ಆದ್ರೆ ನಾನು ವಾಸವಿಯನ್ನ ನಂಬಿದ್ರಿಂದಾಗಿ ನನ್ನ ಬದುಕೇ ಸುಂದರವಾಯಿತು ಅಂತ ಭಾವಿಸುವಂತ ಆ ಫೇತ್ ಅನ್ನ ಹೆಚ್ಚಿಸುವಂತ ಜನ, ಹೆಚ್ಚಿಸಿಕೊಂಡಿರುವಂತ ಜನ ಯಾವಾಗ ಜಾಸ್ತಿ ಆಗ್ತಾರೋ ಆಗ ಪ್ರತಿಯೊಂದು ವಾಸವಿ ಮಂದಿರವೂ ಕೂಡ ಒಂದು ಅದ್ಭುತವಾಗಿರುವಂತ ಶಕ್ತಿ ಕೇಂದ್ರವಾಗಿ ನಿರ್ಮಾಣಗೊಳ್ಳುತ್ತೆ.